125 ಕೆರೆಗೆ ಮಾತ್ರ ಅಲೋಕೇಶನ್ ಇದೆ, ಅದ್ಬಿಟ್ಟು 300 ಕೆರೆಗೆ ಹರಿಸ್ತಾ ಇದ್ದಾರೆ ನೀರು, ಅದಕ್ಕಿಂತ ಹೆಚ್ಚಿಗೆ. ಮತ್ತೆ ಮದ್ಲೂರು ಕೆರೆಗೆ ಮಾತ್ರ ಕಾನೂನು ಮಾತಾಡ್ತಾರೆ ಅಂತ ಹೇಳ್ತಾರೆ. ಅತೀತವಾಗಿ ಹೋರಾಟ ಮಾಡ್ತೀವಿ ನಾವು, ಬೇಕಾದ್ರೆ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎಲ್ಲ ಬರಲಿ ಅಂತ ಹೇಳ್ತಾ ಇದ್ದಾರೆ. ಅಲೋಕೇಶನ್ ಇಲ್ಲ ಅಂತಾರಲ್ಲ, ನೀವು ಅಲೋಕೇಶನ್ ಮಾಡಿಸೇ ಮಾಡಿಬಿಡ್ಬೋದು. ಅಲೋಕೇಶನ್ ಮತ್ತೆ ಈ ತೂಬ್ ಎತ್ತಿದ್ದಾರಲ್ಲ ಅದರಲ್ಲಿಂದ ಎಷ್ಟು ನೀರು ಹೋಗುತ್ತೆ ಪರ್ ಡೇ ಶಿರಾಕೆರೆಗೆ ಸರ್, ಯಾವತ್ತು ತುಂಬೋದು? ಈಗ ಪ್ರಕ್ರಿಯೆ ಈಗ ತಾನೇ ಆರಂಭ ಮಾಡಿದ್ದೀವಿ. ಇವತ್ತು ಇವತ್ತಿನಿಂದ ಶಿರಾಕೆರೆಗೆ ನೀರು ಹರಿಸ್ತಕ್ಕಂಥ ಕಾರ್ಯಕ್ಕೆ ಇವತ್ತು ಚಾಲನೆ ನೀಡಿದ್ದೀವಿ. ಇವಾಗ ತಮಗೆಲ್ಲರೂ ತಿಳಿದಂತೆ ಈಗ ಹೇಮಾವತಿಯಿಂದ ಏನು ತುಮಕೂರು ನಾಲೆ ಮೂಲಕ ನಮ್ಮ ಪಟ್ರಾವತ್ನಲ್ಲಿ ಎಸ್ಕೇಪ್ ಚಾನಲ್ ಮೂಲಕ ಕಳ್ಳಂಬೆಳಗ್ಗೆ ನೀರು ಬಂದಿತ್ತು, ಅದನಂತರ ಶಿರಾಗೆ ಹೋಗ್ತಕ್ಕಂಥದ್ದು. ಈ ಒಂದು ಪ್ರಕ್ರಿಯೆ ನಾನು ಕಳೆದ ಬಾರಿ ಕೂಡ ಹೇಳಿದೆ, 20 ದಿನದ ಅವಧಿ, ಯಾಕೆಂದರೆ ಬೇರೆ ತಾಲೂಕುಗಳು ಕೂಡ ನೀರು ಹೋಗಬೇಕು. ಅದರಿಂದ ಈ ಒಂದು ನಮಗೆ ಕಾಲಾವಧಿ ಏನಿದೆ ಅಷ್ಟು ದಿನದ ಮಟ್ಟಿಗೆ ಶಿರಾಕೆರೆಗೆ ನೀರು ಬಿಡ್ತೀವಿ. ಮತ್ತೆ ಇದು ನೀರು ಪಟ್ರಾವತ್ನಹಳ್ಳಿ ಚಾನೆಲ್ ಮೂಲಕ ಕಳ್ಳಂಬೆಳ ಕೆರೆಗೆ ನೀರು ಹರಿಯುತ್ತೆ. ಶಿರಾಕೆರೆಗೂ ಕೂಡ ನಾವು ಕಂಟಿನ್ಯೂಸ್ ಆಗಿ ನೀರು ಬಿಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ. ನೀರು ನಿಲ್ಲಿಸಲ್ಲ ಶಿರಾಕೆರೆಗೆ, ಶಿರಾಕೆರೆಗೆ ನೀರು ನಿಲ್ಲಿಸಲ್ಲ. ಕಳ್ಳಂಬೆಳ ಕೆರೆಗೆ ಮಾತ್ರ ಅದು ಪ್ರಕ್ರಿಯೆ 10 ಡೇಸ್ ಸೈಕಲ್ ಅಂತ ಹೇಳಿಬಿಟ್ಟು ಜಿಲ್ಲಾಡಳಿತ ತೀರ್ಮಾನ ಮಾಡಿರ್ತಕ್ಕಂಥದ್ದು ಹಂತಂತ, ಯಾಕೆಂದರೆ ಬೇರೆ ತಾಲೂಕಿನವರೆಗೂ ನೀರು ಹೋಗಬೇಕು, ಅವ್ರಿಗೂ ಕೊಡಬೇಕು ನೀರು. ಅದರಿಂದ ಹಂತಂತವಾಗಿ ಬರುತ್ತೆ. ಶಿರಾಕೆರೆಗೆ ನೀರು ಹೋಗೋದು ಇಲ್ಲಿಂದ ಹೋಗುತ್ತೆ ಸರ್. ಕೆರೆ ತುಂಬೋವರೆಗೂ ನೀರು ಹೋಗುತ್ತೆ ಸರ್? ಇಲ್ಲಿ ಹೋಗುತ್ತೆ, ಈಗ ಡಿಸೆಂಬರ್ವರೆಗೂ ನೀರು ಬಿಡ್ತದೆ. ಶಿರಾಕೆರೆ ತುಂಬಿದ ಮೇಲೆ ಮದ್ಲೂರು ಕೆರೆಗೆ ಏನಾದರೂ ಹರಿಸೋ ಮುನ್ಸೂಚನೆ ಏನಾದರೂ ಇದೆಯಾ? ಮದ್ಲೂರು ಕೆರೆಗೆ ಈಗಾಗಲೇ ನಿನ್ನೆ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಸಚಿವರು ನನಗೆ ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಆದೇಶ ಕೊಟ್ಟರೆ ನಾನು ನೀರು ಬಿಡ್ತೀನಿ, ನೀರು ಬಿಡಲಿಕ್ಕೆ ನಂದೇನು ಅಡ್ಡಿ ಇಲ್ಲ, ಆದರೆ ಕಾನೂನಾತ್ಮಕ ಅಲೋಕೇಶನ್ ಇಲ್ಲ ಅಂತ ಹೇಳಿಬಿಟ್ಟು ಅಷ್ಟೇ ಅವ್ರು ಹೇಳಿರೋದು. ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟರೆ, ಆದೇಶ ಕೊಟ್ಟರೆ ನಾನು ನೀರು ಬಿಡಲಿಕ್ಕೆ ಸಿದ್ಧ ಅಂತೇಳಿ ಮಾಧುಸ್ವಾಮಿ ಸಾಹೇಬರು ನನಗೆ ಹೇಳಿಕೆ ಕೊಟ್ಟಿದ್ದಾರೆ, ಅವರೇ ಪತ್ರಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಅದರಿಂದ ಮಾಧುಸ್ವಾಮಿ ಅವರು ನೀರು ಬಿಡಲ್ಲ ಅಂತ ಹೇಳ್ತಾರೆ, ಆದರೆ ಶಾಸಕರು ನೀರು ಬಿಡಿಸ್ತೀನಿ ಅಂತ ಹೇಳಿ ಡಿ ಸಿ ತಾಂತ್ರಿಕ ಕೆಲವಾರು ತಾಂತ್ರಿಕ ಸಮಸ್ಯೆಗಳು ಇದ್ದಾಗ ಅಲೋಕೇಶನ್ನೇ ಇಲ್ದಿದ್ದಂಥ ಒಂದು ಕೆರೆಗೆ ಕಳೆದ ಬಾರಿ ಹೆಚ್ಚುವರಿ ನೀರು ಏನು ಟಿಪ್ಟೂರು ಇರ್ಬೋದು, ಚಿಕ್ಕನಾಕ್ನಹಳ್ಳಿನಲ್ಲಿ ಈ ಹೇಮಾವತಿ ಕಾಮಗಾರಿ ನಡೀತಾ ಇದೆ, ಅಲ್ಲಿ ಅಲೋಕೇಶನ್ ಅವರ ಅಲೋಕೇಶನ್ ನೀರನ್ನು ನಮಗೆ ಕಳೆದ ಬಾರಿ ಹರಿಸಿದ್ದಾರೆ. ಈ ಬಾರಿಯೂ ಕೂಡ ಒಂದು ಪರಿಹಾರ ಹುಡುಕಿ ನೀರು ಬಿಡ್ತಾರೆ. ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು ಎಲ್ಲರೂ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ. ನೀರು ಬಿಡೋಕ್ಕೆ ನಾವು ಬದ್ಧ, ನಾವು ಕೊಟ್ಟ ಮಾತಂತೆ ನಡ್ಕೊಂಡು ಮಾಡಿ ತೋರಿಸ್ತೇವೆ ಹೊರತು ಬರೀ ಪತ್ರಿಕೆ ಹೇಳಿಕೆಗಳು, ಧರಣಿ ಜಾಥಾಗಳು ಮಾಡೋದು ಇವೆಲ್ಲ ಮಾಡೋ ಒಂದು ಪರಂಪರೆ, ಒಂದು ಪದ್ಧತಿ ನಮ್ಮ ಪಕ್ಷದವ್ರದ್ದಲ್ಲ. ಅದು ಕೊಟ್ಟ ಮಾತಂತೆ ನಡೀತೀವಿ, ಅದಕ್ಕೆ ಬದ್ಧವಾಗಿ ನಿಲ್ತೀವಿ. ನಾನು ಅವಾಗ 2-3 ಬಾರಿ ಹೇಳಿದೆ, ಅವರು ಕಾನೂನಾತ್ಮಕವಾಗಿ ಸ್ಪಷ್ಟನೆ ನೀಡಿದ್ದಾರೆ. ಕಾನೂನಾತ್ಮಕವಾಗಿ ಮದ್ಲೂರು ಕೆರೆಗೆ ನೀರು ಅಲೋಕೇಶನ್ ಇಲ್ಲ, ಕಾರಲ್ಗಾರಾಗಿ ಅದು ನೀರು ಅಲೋಕೇಶನ್ ಇದೆ ಅಂತ ಹೇಳಿಬಿಟ್ಟು ಯಾರು ಈಗ ಹೇಳ್ತಾ ಇದ್ದಾರೋ ಆ ದಾಖಲೆಗೆ ತೋರಿಸ್ಲಿ, ಎಲ್ಲಿ ಪ್ರತಿ ತೋರಿಸ್ಲಿ ಅದು ಎಲ್ಲಿದೆ ಅಲೋಕೇಶನ್ ಅಂತಕ್ಕಂಥದ್ದು. ಮದ್ಲೂರು ಕೆರೆಗೆ ನೀರು ಅಲೋಕೇಶನ್ ಇಲ್ಲ, ಕಾನೂನಾತ್ಮಕವಾಗಿ ಬಿಡಲಿಕ್ಕಾಗಲ್ಲ ಅಂತ ಅಷ್ಟೇ ಹೊರತು ಹೇಳಿದ್ದಾರೆ ಹೊರತು ಪರ್ಯಾಯ ವ್ಯವಸ್ಥೆ ತಾಂತ್ರಿಕ ವ್ಯವಸ್ಥೆ ಬಗ್ಗೆ ಅವ್ರು ಏನು ಸ್ಪಷ್ಟನೆ ನೀಡಿಲ್ಲ. ಜಿಲ್ಲೆಯಲ್ಲೂ ಕೂಡ ನಿನ್ನೆ ಕೂಡ ಮುಖ್ಯಮಂತ್ರಿಗಳು ಆದೇಶ ಕೊಟ್ಟರೆ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಅರ್ಥ ಮಾಡ್ಕೋಬೇಕು, ನಾವು ಸರ್ಕಾರ ಇದರಲ್ಲಿ ಬದ್ಧವಾಗಿದೆ.
ಸರ್, ಈಗ ನಮ್ಮ ಪಾಲಿಂದು 0.975 ಇದೆಯಲ್ಲ ಟಿ ಎಮ್ ಸಿ, 0.9 ಅಂತ, ಓಕೆ, ಅದಷ್ಟರಲ್ಲಿ ಈಗ 4 ಟಿ ಎಮ್ ಸಿ ಮದ್ಲೂರು ಕೆರೆಗೆ, ಇನ್ನು ಮಿಕ್ಕಿದ್ದು ಶಿರಾ ಮತ್ತು ಕಳಂಬೆಳ ಕೆರೆಗೆ ಅಂತ ಇದೆ ಕೋರ್ಟ್ ಆರ್ಡ್ರಲ್ಲಿ. ಯಾವ ಕೋರ್ಟ್ ಆರ್ಡ್ರಲ್ಲೂ ಆ ಥರ ಇಲ್ಲ ಸರ್. ಇದು 43 ಇದು ಗ್ರಾಮಗಳಿಗೆ ಇದು ನೀರಿನ ಯೋಜನೆ ಇದೆಯಲ್ಲ, ಅದನ್ನು ಕೋರ್ಟ್ ಆದೇಶ ಯಾವ್ದಾದ್ರು ಇದ್ದಿದ್ರೆ ಯಾವ ಸರ್ಕಾರನೂ ಯಾವ ನಿರ್ಭಯವಾಗಿ ನೀರನ್ನ ನೀವು ತಗೊಳ್ಳಿ ಅಂತ ಹೇಳಿಬಿಟ್ಟು ಹೇಳ್ತಾರೆ. ಒಬ್ಬರು ಕಾನೂನು ಸಚಿವರು, ಜವಾಬ್ದಾರಿ ಸ್ಥಾನದಲ್ಲಿರೋರು ಒಬ್ಬರು ಹೇಳಿಕೆ ಕೊಡ್ತಾ ಇದ್ದಾರೆ ಅಂತ ಹೇಳಬೇಕಾದ್ರೆ ಅದಕ್ಕೆ ಅವರು ಅದ್ರ ಬಗ್ಗೆ ತಿಳ್ಕೊಂಡೇ ಹೇಳಿಕೆ ಕೊಡ್ತಾರೆ. ಹೊರತು ನಾನು ಕೂಡ ಕಾವೇರಿ ನೀರಾವರಿ ನಿಗಮ ಮಂಡಳಕ್ಕೆ ಹೋಗಿ ವ್ಯವಸ್ಥಾಪಕ ನಿರ್ದೇಶಕರ ಹತ್ರ ಮಾತನಾಡಿ 2 ಗಂಟೆ 2 ತಾಸು ಚರ್ಚೆ ಮಾಡಿ ಅವರು ಕೂಡ ಸ್ಪಷ್ಟನೆ ಕೊಟ್ಟು ಮತ್ತೆ ಹೇಗೆ ಹೆಂಗನಾಗಿರಲಿ ಅಂತ ಹೇಳಿಬಿಟ್ಟು ಅವ್ರ ಅಧಿಕಾರಿಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕರೆದು ಈ ರೀತಿ ಯಾವ್ದಾದ್ರು ಒಂದು ಕೋರ್ಟ್ ಆದೇಶ ಇದೆಯಾ, ಈ ರೀತಿ ಅಲಾಟ್ಮೆಂಟ್ ಇದೆಯಾ ಅಂತ ಹೇಳಿಬಿಟ್ಟು ಪರಿಶೀಲನೆ ಮಾಡಿದಾಗ ಯಾವ ಒಂದು ಅಲಾಟ್ಮೆಂಟು ಇರಲಿಲ್ಲ. ವಲ್ಲೋ ಕೆರೆಗೆ ಇರ್ತಕ್ಕಂಥದ್ದು ಶಿರಾ ಮತ್ತು ಕಳ್ಳಂಬೆಳೆ ಕೆರೆಗೆ ಅಷ್ಟೇ ನೀರೋ ಲೊಕೇಶನ್ ಇರುತ್ತೆ ಸರ್. ತುಂಬತ್ತಾರು ಟಿ ಎಮ್ ಸಿ ಅದನ್ನು ಮಾಧುಸ್ವಾಮಿ ತರ್ತಾ ಇಲ್ಲ. ಆಮೇಲೆ 125 ಕೆರೆಗೆ ಮಾತ್ರ ಅಲೊಕೇಶನ್ ಇದೆ, ಅದ್ಬಿಟ್ಟು 300 ಕೆರೆಗೆ ಹರಿಸ್ತಾ ಇದ್ದಾರೆ ನೀರು, ಅದಕ್ಕಿಂತ ಹೆಚ್ಚಿಗೆ. ಮತ್ತು ಮದ್ಲೂರು ಕೆರೆಗೆ ಮಾತ್ರ ಕಾನೂನು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ, ಅದೇನು ಹೇಳ್ತಾರೆ ಸರ್? 300 ಕೆರೆ ನಮ್ಮ ಮದ್ಲೂರು ಕೆರೆ ಒಳಗೊಂಡು ಹೇಳಿದ್ದು, ನಾವು ಮೀಟಿಂಗ್ನಲ್ಲಿದ್ವಿ. ನಿಮ್ಮ ಮದ್ಲೂರು ಕೆರೆ ಒಳಗೊಂಡು ಅದಕ್ಕೆ ಆಜುಬಾಜಲ್ಲಿ ಬರ್ತಕ್ಕಂಥ 11 ಕೆರೆಗಳೇನಿದೆ ಅದನ್ನು ಒಳಗೊಂಡು, ಮತ್ತು ಕೆಲವಾರು ಅಕ್ಕಪಕ್ಕದಲ್ಲಿ ಈಗ ತರೂರು ಕೆರೆ ಆ ರೀತಿ ಹಲವಾರು ಕೆರೆಗಳಿದ್ದಾವೆ. ಎಲ್ಲ ಕೆರೆಗಳಿಗೂ ನೀರು ಕೊಡಬೇಕು ಅಂತಕ್ಕಂಥ ಒಂದು ಆಲೋಚನೆಯೊಂದಿಗೆ ಮಾಧುಸ್ವಾಮಿಯವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. 300 ಕೆರೆಗೆ ಬಿಡ್ತೀವಿ, ಸಿರಾ ತಾಲೂಕು ಕೆರೆಗೆ ಇಲ್ಲ ಅಂತ ಹೇಳಿಬಿಟ್ಟು ಎಲ್ಲ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದ ಯೋಜನೆ ಅಡಿಯಲ್ಲಿ ಎಲ್ಲ ಕೆರೆಗೂ ನೀರು ತರಬೇಕು ಅಂತಕ್ಕಂಥದ್ದು ಮಾಧುಸ್ವಾಮಿಯವರ ಒಂದು ಅಭಿಲಾಷೆ. ಅವ್ರದ್ದು ನಮ್ಮೆಲ್ಲರ ಒಂದು ಆಕಾಂಕ್ಷೆಯೂ ಅಷ್ಟೇ, ಹೇಗೋ ಒಂದು ರೀತಿಯಲ್ಲಿ ಮದ್ಲೂರು ಕೆರೆಗೆ ನೀರು ಬರಬೇಕು. ಈಗ ಈ ಪ್ರಾರಂಭವಾಗಿದೆ ಅಷ್ಟೇ, ಇನ್ನು ಅವಧಿಗೆ ಮುನ್ನ ನೀರು ಬಿಟ್ಟಿದ್ದಾರೆ ಕಳ್ಳಂಬೆಳ್ಳ ಕೆರೆಗೆ. ಇಷ್ಟು ಬೇಗ ಕಳ್ಳಂಬೆಳ್ಳ ಕೆರೆಗೆ ನೀರು ಬಿಟ್ಟಿದ್ದೇ ಇಲ್ಲ, ಅವಧಿಗೆ ಮುನ್ನ ನೀರು ಬಿಟ್ಟಿದ್ದಾರೆ. ಅವಧಿಗೆ ಮುನ್ನ ನಾವು ಶಿರಾ ಕೆರೆಗೆ ನೀರು ಹರಿಸ್ಕೊಂಡಿದ್ದೀವಿ. ಇನ್ನು ಈ ಪ್ರಕ್ರಿಯೆ ಮುಗಿಲಿ, ಮುಗಿದ್ಮೇಲೆ ಈಗ ಸರ್ಕಾರ ಏನು ಮಾತು ಕೊಟ್ಟಿದೆ ಮಾತನಂತೆ ನಡ್ಕೊಳುತ್ತೆ. ಈಗ ಕಳ್ಳಂಬೆಳ್ಳ ಕೆರೆಗೆ ಇನ್ನೂ ದಾಟಿ ಶಿರಾ ಕೆರೆಗೆ ರೀಚ್ ಆಗಿಲ್ಲ, ನಾವು ಆಗಲೇ ಧರಣಿ ಮಾಡ್ತೀವಿ ಹೋರಾಟ ನಡೆಸ್ತೀವಿ ಅಂತ ಹೇಳಿಬಿಟ್ಟು ಹೊರಟ್ರೆ ಇದು ರಾಜಕೀಯ ಆಗುತ್ತೆ ಹೊರತು ಇದು ಜನರ ಒಂದು ರೈತರ ಒಂದು ಉದ್ದೇಶ ಈಡೇರಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥ ಪ್ರಯತ್ನ ಅಲ್ಲ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಇವ್ರ ಪಾದಯಾತ್ರೆ ಇವೆಲ್ಲ ಸರ್ಕಾರ ತಲುಪಿ ಮದ್ಲೂರು ಕೆರೆ ರಾಜಕೀಯ ಅಂತೇಳಿ ಅವ್ರ ಪಾದಯಾತ್ರೆ ನಮಗೆ ಕಾಣೋದೇ ಇಲ್ಲ. ನಮ್ಮ ದೂರ ದೃಷ್ಟಿಕೋನ ನಮ್ಮದು ಕುದುರೆ ಇದ್ದಂಗೆ ಅಷ್ಟೇ, ಆ ಕಡೆ ಈ ಕಡೆ ಕಣ್ಣು ಮುಚ್ಕೊಂಡಿರ್ತೀವಿ, ಮದ್ಲೂರು ಕೆರೆಗೆ ನೀರು ಬರಬೇಕು ಅಷ್ಟೇ ನಮ್ಮ ದೃಷ್ಟಿಕೋನ ಇರತಕ್ಕಂಥದ್ದು. ನೀರು ತರ್ತೀವಿ, ಅವ್ರ ಪಾದಯಾತ್ರೆ ಮಾಡಲಿ ಬಿಡಲಿ ನೀರು ತರದಂತೂ ಶತಸಿದ್ಧ. ನಾವು ಭರವಸೆ, ನಮ್ಮ ಪ್ರಯತ್ನ ಎಲ್ಲ ಪ್ರಯತ್ನವಿದೆ. ನಾವು ಎಷ್ಟು ಬಾರಿ ನಾನು ಎಸ್ಆರ್ಗೌಡರು ಸನ್ಮಾನಿ ಯಡಿಯೂರಪ್ಪ ಸಾಹೇಬರು ಮನೆಯಲ್ಲಿ ಜೊತೆಯಲ್ಲಿ ಭೇಟಿಯಾಗಿದ್ದುಂಟು, ಹೋದಂಗೆಲ್ಲ ನಾವು ಮದ್ಲೂರು ಕೆರೆದು ಪ್ರಸ್ತಾಪ ಮಾಡಿ ಮಾಜಿ ಮುಖ್ಯಮಂತ್ರಿಗಳು ಸಕಾರಾತ್ಮಕವಾಗಿ ಮದ್ಲೂರು ಕೆರೆ ಬಗ್ಗೆ ಸ್ಪಂದಿಸಿದ್ದಾರೆ. ರೈತರ ಬಗ್ಗೆ ಅಪಾರ ಕಾಳಜಿ ಇರ್ತಕ್ಕಂಥ ಒಂದು ಮಹಾನ್ ನಾಯಕ ಯಡಿಯೂರಪ್ಪ ಸಾಹೇಬರು ಅವರು ಮಾತು ಕೊಟ್ಟಮೇಲೆ ಮಾತಂತೆ ನಡ್ಕೋತಾರೆ. ಸರ್ಕಾರ ಕೂಡ ಅದಕ್ಕೆ ಭಾರತೀಯ ಜನತಾ ಪಕ್ಷ ಕೂಡ ಅದಕ್ಕೆ ಬದ್ಧವಾಗಿದೆ. ಸರ್, MLC ಕೆ ತಿಪ್ಪೇಸ್ವಾಮಿ ಅವರು ಪಕ್ಷಾತೀತವಾಗಿ ಹೋರಾಟ ಮಾಡ್ತೀವಿ ನಾವು, ಬೇಕಾದ್ರೆ BJP ಮತ್ತು ಕಾಂಗ್ರೆಸ್ ಎಲ್ಲ ಬರಲಿ ಅಂತ ಹೇಳ್ತಾ ಇದ್ದಾರೆ. ಜಯಚಂದ್ರವರು ಒಪ್ಪಿದ್ದಾರೆ, ಬಟ್ ನೀರು ಆಗಿ ಬಿಡಲಿಲ್ಲ ಅಂದರೆ ಹೋರಾಟ ಮಾಡಿ ಅಲ್ಲ, ಮದ್ಲೂರು ಕೆರೆಗೆ ನೀರು ತಂದೆ ತರ್ತೀವಿ ಅಂತ ಹೇಳಿಬಿಟ್ಟು ನಮಗೆ ಸಂಪೂರ್ಣವಾದ ನಂಬಿಕೆ ಇದೆ. ನಾವು ಯಾಕೆ ಹೋರಾಟ ಮಾಡಬೇಕು? ಅಕಸ್ಮಾತ್ ಫೇಲ್ ಆದರೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಇದೆ. ವಿನಾಕಾರಣ ಯಾಕೆ ಹೋರಾಟ ಮಾಡಬೇಕು? ಸರ್, ಈಗ ಮದ್ಲೂರಿಗೆ ಅಲೋಕೇಶನ್ ಇಲ್ಲ ಅಂತಾರಲ್ಲ, ನೀವು ಅಲೋಕೇಶನ್ ಮಾಡಿಸೇ ಮಾಡಿಬಿಡ್ಬೋದು. ಅಲೋಕೇಶನ್ ಮಾಡ್ಸೋಣ. ಅಲೋಕೇಶನ್ ಮಾಡಿಸೋಕ್ಕೆ ಪ್ರಕ್ರಿಯೆ ಇದೆ. ಟ್ರಿಬ್ಯುನಲ್ಗೆ ಹೋಗಬೇಕು, ನೀವು ವಾಟರ್ ಟ್ರಿಬ್ಯುನಲ್ಗೆ ಹೋಗಬೇಕು, ಅಲ್ಲಿ ಪ್ರಸ್ತಾವನೆ ಸಲ್ಲಿಸ್ಬೇಕು, ರಾಜ್ಯ ಸರ್ಕಾರ ಪ್ರಸ್ತಾವನೆ ಸಲ್ಲಿಸ್ಬೇಕು. ಹಿಂಗೆ ನಾವು ಈ ಒಂದು ಬೇಸಿನಿಂದ ಈ ಒಂದು ಬೇಸಿನ್ಗೆ ಹೆಚ್ಚುವರಿ ನೀರು ಕೊಡಲಿಕ್ಕೋಸ್ಕರ ಇದನ್ನು ಅಲೋಕೇಶನ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಇದನ್ನಾಗಲೇ ನಾನು ಎಸ್ಆರ್ಗೌಡರು ನಮ್ಮ ಸಂಸದರು ಕೇಂದ್ರ ಸಚಿವರಾದಂಥ ನಾರಾಯಣಸ್ವಾಮಿ ಸಾಹೇಬ್ರ ಹತ್ರ ಮಾತಾಡಿದ್ದೀವಿ. ಅವರು ಕೂಡ ಹೇಳಿ ಸ್ಪಷ್ಟನೆ ಕೊಟ್ಟರು ಇದು ಟ್ರಿಬ್ಯುನಲ್ನಿಂದ ಆಗೋದಾದರೆ ನಾವು ಇಲ್ಲಿ ಕೇಂದ್ರ ಜಲಸಂಪನ್ಮೂಲ ಸಚಿವರನ್ನು ಭೇಟಿ ಮಾಡಿ ಟ್ರಿಬ್ಯುನಲಲ್ಲೇ ಅಲಾಟ್ ಮಾಡಿಸೋಣ, ಅಥವಾ ರಾಜ್ಯದಲ್ಲಿ ಅಲೋಕೇಶನ್ ಆಗಂಗಿದ್ರೆ ಇದನ್ನು ನಮ್ಮ ಕಾರಜೋಳ ಸಾಹೇಬ್ರ ಹತ್ರನೇ ಹೋಗ್ಬಿಟ್ಟು ಈಗ ಇನ್ನು ಕ್ಯಾಬಿನೆಟ್ನಲ್ಲಿ ಇದನ್ನು ಅನುಮೋದನೆ ಪಡೋದು, ಇಲ್ಲೇ ಅಲೋಕೇಶನ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಅವರು ಕೂಡ ಹೇಳಿದ್ದಾರೆ. ಅಪ್ಪರ್ ಭದ್ರಾಯಿಂದನೂ ಕೂಡ ಅಲೋಕೇಶನ್ ಮದ್ಲೂರು ಕೆರೆಗೆ ಆಗಲೇ ನಿಗದಿತವಾಗಿದೆ. ಸರ್, ಮದ್ಲೂರು ಕೆರೆ ವಿಷಯದಲ್ಲಿ ನಮ್ಮ ಪಾರ್ಟಿ ಅದಕ್ಕೆ ಮುಂದಾಡತ್ ವಹಿಸಿತ್ತು ಅಂತಾರೆ, ಮತ್ತು ಕಾಂಗ್ರೆಸ್ ಹಂಗಂತಾರೆ, JDS ಅಂತಾರೆ. ಈಗ ಯಾವ ಪಾರ್ಟಿ ಕ್ರೆಡಿಟ್ ಇದೆ ಸರ್ ಜಾಸ್ತಿ ನಿಮ್ಮ ಪ್ರಕಾರ? 10 ವರ್ಷಗಳಿಂದ ಮುಂದಾಡತ್ ವಹಿಸಿದರು, 10 ವರ್ಷ ಅವ್ರು ಶಾಸಕರಾಗಿ ಸಚಿವರಾಗಿ ಸಚಿವರ ಅಂದರೆ
ಜಿಲ್ಲಾ ಉಸ್ತುವಾರಿ ಸಚಿವರು, ಕಾನೂನು ಮತ್ತು ಸಂಸದೀಯ ವ್ಯವಹಾರ ಸಚಿವರು, ಸಣ್ಣ ನೀರಾವರಿ ಸಚಿವರು ಮತ್ತು ಕ್ಯಾಬಿನೆಟ್ನಲ್ಲಿ ಡೈಲಿ ಪ್ರತಿನಿಧಿಗಳು ಕ್ಯಾಬಿನೆಟ್ನಲ್ಲಿ ಎರಡನೇ ಶ್ರೇಯಾಂಕ ನಂಬರ್ 2 ಇನ್ ಕ್ಯಾಬಿನೆಟ್. ಆದರೂ 10 ವರ್ಷ ಆದ್ರೂ ನೀರು ತರ್ತೀವಿ 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 ಅಂದರೂ ಅಷ್ಟು ಮೊದಲು ಕೆರೆಗೆ ನೀರು ತರಲೇ ಇಲ್ಲ. ಕೊನೆಗೆ ಬಿಟ್ಟವರು ಯಾರು? ಸನ್ಮಾನ್ಯ ಯಡಿಯೂರಪ್ಪ ಸರ್ಕಾರ, ಭಾರತೀಯ ಜನತಾ ಪಕ್ಷ ಕೊಟ್ಟು ಮಾತಿನಂತೆ ಉಳಿಸ್ಕೊಂಡಿದೆ. ಈ ಸತಿನೂ ಕೂಡ ನಾವು ಮೊದಲು ಕೆರೆಗೆ ಅವಾಗ ಬರಗಾಲ ಇತ್ತು ಅದಕ್ಕೆ ಬಿಡೋಕ್ಕಾಗಿಲ್ಲ. ನಾವು ಕೆಲಸವನ್ನು ಕಾರ್ಯಗತ ಮಾಡಿ ನಾವು ಜನತೆಗೆ ತೋರಿಸಿ ಹೊರತು ಬರೀ ಆಶ್ವಾಸನೆ ಕೊಟ್ಟು ಮಾತಲ್ಲಿ ನಾವು ತೇಲಿ ಬಿಡಲ್ಲ. ಆಶ್ವಾಸನೆ ನೀರಿನ ರಾಜಕೀಯ ಮಾಡ್ಕೊಂಡು ಬಂದವರಿಗೆ ಅಂತ ಹೇಳ್ತಾರೆ. ನೀರಿನ ರಾಜಕೀಯ ಮಾಡ್ಕೊಂಡು ಬಂದಿದ್ದು ಇದು ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತು. ನೀರಿನ ರಾಜಕೀಯ ಮಾಡೋಕೆ ಮೊನ್ನೆ ಅಚ್ಚುಕಟ್ಟು ಪ್ರದೇಶಕ್ಕೆ ಇಲ್ಲಿ ಕಳ್ಳಂಬೆಳ್ಳಗೆ ತೋಟಗಳೆಲ್ಲ ಒಣಗೋಗಿದ್ವು. ಆ ಒಂದು ಸಮಯದಲ್ಲಿ ನಾವು ಎಸ್ ಆರ್ ಗೌಡರು ಇಲ್ಲೆಲ್ಲ ನೀರು ಬಿಡಬೇಕು, ಇಲ್ಲಿ ಅಚ್ಚುಕಟ್ಟು ಪ್ರದೇಶಗಳಿಗೆ ತೋಟಗಳು ಒಣಗೋಗಿದ್ದಾವೆ ಅಂತ ಹೇಳಿಬಿಟ್ಟು ಕೂಡಲೇ ತೀರ್ಮಾನ ಮಾಡಿಸಿ ನೀರು ಬಿಡಿಸಿದ್ವಿ. ಆ ಒಂದು ಸಮಯದಲ್ಲಿ ಅದೊಂದು ಆ ರೀತಿ ನೀರು ಬಿಡಿಸಿರೋದು ಬಹುಶಃ ರಂಗನಾಥಪ್ಪ ಅವರು ಸಹ ಕಾಲದಲ್ಲಿ ಒಮ್ಮೆ ಬಿಡಿಸಿದ್ರು ಅಂತ ಹೇಳ್ತಾ ಇದ್ರು.